ಆಂಧ್ರದಲ್ಲಿ ಸ್ವಲ್ಪ ಸ್ಟೇಜ್ ಅನ್ನೋದು ಸ್ವಲ್ಪ ಹಿಂದೆ ಬಿದ್ದಿದೆ. ಮೊದಲು ಆಂಧ್ರ ಸ್ಟೇಜ್ ಕೂಡ ಬಹಳ ಉಚ್ಚ ಸ್ಥಾನದಲ್ಲಿ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಏರಿಯಾದಲ್ಲಿ ಬಳ್ಳಾರಿಯಲ್ಲಿ ಹಿರಣ್ಯ ಅವ್ರ ನಾಟಕಗಳು, ಗುಬ್ಬಿ ಹಿರಣ್ಯ ಅವ್ರ ನಾಟಕಗಳು ಅವರಲ್ಲಿ ನೋಡ್ತಾ ಇದ್ವಿ. ಇವಾಗ ಸ್ವಲ್ಪ ಸ್ಟೇಜ್ ಮೂವ್ಮೆಂಟ್ ಆಂಧ್ರದಲ್ಲಿ ಕಡಿಮೆ ಆಗುತ್ತೆ. ನಮಗೂ ಮೊದಲಿಂದ ನಾಟಕದಲ್ಲಿ ಸ್ವಲ್ಪ ಪರಿಚಯ ಜಾಸ್ತಿ. ನಮ್ಮ ಮನೇಲಿ ನಾಟಕದ ರಿಹರ್ಸಲ್ಸ್ ಎಲ್ಲ ಆಗೋದು, ಮನೆಯಲ್ಲಿ ನಾಟಕದ ರಿವ್ಯೂ ಎಲ್ಲ ಆಗೋದು. ಬಳ್ಳಾರ ರಾಘವ ಅವರು, ಅವ್ರ ಜೊತೆ ನಮ್ಮ ತಂದೆಯವರು ಕೂಡ ಭಾಳ ನಾಟಕಗಳಲ್ಲಿ ಪಾತ್ರವಹಿಸ್ತಿದ್ರು. ಇವರೆಲ್ಲ ಆಗಿನ ಕಾಲದಲ್ಲಿ ಮೈಸೂರಲ್ಲಿ ಜಗನ್ಮೋಹನ್ ಪ್ಯಾಲೇಸಲ್ಲಿ ದಸರಾ ನಾಟಕಗಳಾದಾಗ ತೆಲುಗು ನಾಟಕಗಳು ಕೂಡ ಭಾಳ ಆಗ್ತಾ ಇತ್ತು, ಕನ್ನಡ ಕೂಡ ಭಾಳ ಆಗ್ತಾ ಇತ್ತು. ಜನರಲ್ ಮ್ಯಾನೇಜರ್ ಸಿಮೆಂಟ್ಸ್ ಬಗ್ಗೆ ಅವರು ಮತ್ತು ಮೋಹನ್ ಹೆಮ್ಮಾಡಿ ಅವರು ಮತ್ತು ವಿ ಎಸ್ ಕೆ ಅವ್ರಿಗೂ ನಾವು ಆಭಾರಿಯಾಗಿದ್ದೇವೆ. ಮತ್ತು ಈ ಇವತ್ತು ಈ ನಾಟಕದ ಉತ್ಸವಕ್ಕೆ ತಾವೆಲ್ಲ ಬಂದು ಈ ನಾಟಕ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾವು ತಮ್ಮನಲ್ಲಿ ಕೇಳ್ತೀವಿ. ಮತ್ತು ಇವತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯಯ ಮಾಡಿಕೊಂಡು ಇವತ್ತು ಆರ್ ಪ್ರಭಾಕರ್ ರಾವ್ ಅವರು ಇಲ್ಲಿ ಉತ್ಸವವನ್ನು ನಮ್ಮ ನಾಟಕೋತ್ಸವವನ್ನು ಉದ್ಘಾಟಿಸಲು ಬಂದಿದ್ದಾರೆ. ಅವರಿಗೂ ನಾನು ಸಾಹಿತ್ಯ ಮಂದಿರದ ವತಿಯಿಂದ ವಿನಯಾಗಿದ್ದೇನೆ. ಇನ್ನು ನಾಟಕ Thank you.
ಆಹುತಿ ಕೊಡುವೆನು ಮಗನನ್ನು ಬಲಿ ಕೇಳುವ ಈ ರಾಕ್ಷಸಾತ್ಮಿಯನ್ನು.
ನಿನ್ನ ಜೊತೆಯಲ್ಲಿ ನಾನೇ ಬರುತ್ತೇನೆ. ನೀನು ಜ್ಞಾನ ವೃದ್ಧ, ವಯೋವೃದ್ಧ, ವೃದ್ಧ ವೃದ್ಧ, ವೃದ್ಧರಲ್ಲಿ ವೃದ್ಧ, ದೂರ ಸರಿ. ತಾತ, ನನ್ನ ಪ್ರಾಣವ ಕೊಟ್ಟು ನಿಮ್ಮೆಲ್ಲರ ಪ್ರಾಣ ಉಳಿಸುವ ಆಸೆ ನನಗೆ. ಆದ್ದರಿಂದ ನನ್ನನ್ನು ಇವನೊಡನೆ ಬಿಟ್ಟು ಕಳುಹಿದ್ದು. ಆರ್ಯ, ಆಗಲು ಆಗಲು, ಜ್ಯೇಷ್ಠವೇ ಶ್ರೇಷ್ಠ, ಕುಲದಲ್ಲಿ ಲೋಕದಲ್ಲಿ ಬ್ರಹ್ಮ ಕರ್ಮಗಳಲ್ಲಿ. ಆದ್ದರಿಂದ ನಾನು ಹೋಗುತ್ತೇನೆ. ಆದರೆ ಆಗಲು ಆಗಲು, ಬ್ರಹ್ಮವಾದಿಗಳೆಲ್ಲ ಸಹೋದರರು ತಂದೆ ಗೆಳೆ ಎಂದಿದ್ದಾರೆ. ಆದ್ದರಿಂದ ನಾನೇ ಹೋಗುತ್ತೇನೆ. ಆಗದು, ಅದಾಗದು. ತಂದೆಗೆ ಅಪ್ಪ ತಡಸೆ, ಹಿರಿಯ ಮಗ ಸಂರಕ್ಷಿಸುವುದು ಶಾಸ್ತ್ರಸಮ್ಮತವು. ಆದ್ದರಿಂದ ನಾನೇ ಹೋಗುತ್ತೇನೆ. ಇಷ್ಟತಮನಾದ ಜ್ಯೇಷ್ಠನನ್ನು ಬಿಟ್ಟುಕೊಡಲಾರೆ. ನೀವು ಹಿರಿಯ ಮಗನನ್ನು ಇಷ್ಟಪಡುವುದಾದರೆ ನಾನು ಕಿರಿಯವನನ್ನು ಇಷ್ಟಪಡುತ್ತೇನೆ. ಆದ್ದರಿಂದ ಇವನನ್ನು ಬಿಟ್ಟುಕೊಡಲ್ಲ. ತಾಯಿ ತಂದೆಗೆ ಬೇಡವಾದ ನಾನು ಇನ್ನಾರಿಗೆ ತಾನೇ ಪ್ರಿಯನಾದೇನು? ನನಗೆ ಪ್ರಿಯನಾಗಿದ್ದೀಯೇ, ಬಾ. ಆಗಲಿ, ಕುಲ ಬಾಂಧವರ ರಕ್ಷಣೆಗಾಗಿ ನನ್ನ ಪ್ರಾಣವನ್ನೇ ಕೊಟ್ಟು ಧನ್ಯನಾಗುತ್ತೇನೆ. ಅಪ್ಪಾ, ಈ ಬ್ರಾಹ್ಮಣ ವಧುವಿಗೆ ಅದೆಷ್ಟು ಸುಧಾರವಾದ ಸಲ್ಯ. ಕುಲ ಬಾಂಧವರ ರಕ್ಷಣೆಗಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧವಾಗಿರುವವನಿಗೆ ಆತ್ಮಜ್ಞಾನಿಗಳಿಗೂ ದೊರಕದ ಬ್ರಹ್ಮಲೋಕ ಸಿದ್ಧಿ ಸಲಿಯಬಹುದು. ಏಳು ಏಳು. ಬ್ರಾಹ್ಮಣ, ನಿನ್ನ ಮಗನನ್ನು ಕೂಗಿ ಕರೆ. ಸಾಕು ಸಾಕು.
ರಾಕ್ಷಸರಿಗೂ ಮೇಲಿದ್ದಷ್ಟು ಕ್ರೂರವಾಗಿದೆ. ಯಾಕೆ ಸಿಟ್ಟು ಮಾಡುತ್ತೀಯೇ? ಇದು ನನ್ನ ಸ್ವಭಾವ ದೋಷ, ನನ್ನನ್ನು ಮನ್ನಿಸು. ಹೋಗಲಿ, ನಿನ್ನ ಮಗನ ಹೆಸರೇನು? ಇದು ಕೂಡ ಕೇಳಲು ಶಕ್ಯವಾದ ಮಾತು. ಸ್ವಾಮಿ, ಅದು ಸಹಜವಾಗುತ್ತೆ. ಅಯ್ಯ ಬ್ರಾಹ್ಮಣ ಕುಮಾರ, ನಿನ್ನ ತಮ್ಮನ ಹೆಸರೇನು? ನಿರ್ಭಾಗ್ಯನ ಮಧ್ಯಮ. ಸಂದೇಹವಿಲ್ಲ, ಬದುಕಿಸಲು ಬಂದ ನಮ್ಮನ್ನು.
ಕೊಳದಲ್ಲಿ ಆಚಮನ ಮಾಡಿ ಕಮಲದೆಲೆಯಲ್ಲಿ ಸ್ವಚ್ಛ ಜಲವನ್ನೆತ್ತಿ ನನಗೆ ನಾನೇ ತರ್ಪಣವು ಕೊಟ್ಟುಕೊಂಡೆ, ಅದು ಪರಲೋಕದಲ್ಲಿ ನನಗೆ ದೊರೆಯಲೆಂದು. ಓ ಪುರುಷ, ಈಗ ಬಂದಿದ್ದೇನೆ. ನೀನೇ ನಿಜವಾದ ಮಧ್ಯಮ. ರಾಮಹುಳವನ್ನು ಕಾಪಾಡು. ಆದರೆ ಧೈರ್ಯಗಳಬೇಡಿ, ಮಧ್ಯಮನಾದ ನಾನು ಇದೋ ಅಭಿವಾದಿಸುತ್ತೇನೆ. ವಾಯುದೇವನ ಹಾಗೆ ದೀರ್ಘಾಯುವಾಗು, ಅನುಗ್ರಹೀತನಾದ ಆರ್ಯ ಯಾತಕ್ಕಾಗಿ ಭಯ? ಹೋ ಮಧ್ಯಮನ, ನಾವು ನಮ್ಮ ಸೋದರ ಮಾವನ ಮಗನ ಉಪನಯನಕ್ಕೆಂದು ಹೋಗುತ್ತಿದ್ದೆವು. ನಿನ್ನ ಮಾರ್ಗ ಸುಗಮವಾಗಲಿ. ಮುಂದೆ ನಿನ್ನಂಥವರು ಈ ಭೂಮಿಯಲ್ಲಿ ಇರುವರೆಂಬುದನ್ನು ನಿರ್ಲಕ್ಷಿಸಿ ಈ ರಾಕ್ಷಸರವ ನಮ್ಮ ಬೆನ್ನು ಹತ್ತಿದ್ದಾನೆ. ಏನು, ಇವನು ಬ್ರಾಹ್ಮಣರ ಮಾರ್ಗಕ್ಕೆ ವಿಗ್ರಹವನ್ನುಂಟು ಮಾಡಿದನು. ಇವನನ್ನು ನಾನು ನಿಗ್ರಹಿಸುತ್ತೇನೆ. ಹೋ ಪುರುಷ, ನಿಲ್ಲು. ನಿಂತೇ ಇದ್ದೇನೆ. ಬ್ರಾಹ್ಮಣರನ್ನು ಕಾಡುತ್ತಿರುವೆಯಲ್ಲ, ಏಕೆ? ನಕ್ಷತ್ರದಂತಹ ಪುತ್ರರು, ಕರ್ಣೀಯರಂತಹ ಪತ್ನಿ, ಇವರನ್ನೊಳಗೊಂಡ ವೃತ್ತ ಬ್ರಾಹ್ಮಣ ಚಂದ್ರನೀತನನ್ನು ನುಂಗ ಬಂದಯ ನೀನು ರಾಹುವಾಗಿ. ಲೌಕಿಕ ವ್ಯವಹಾರದಿಂದ ಮುಕ್ತನಾದ ವೃದ್ಧ ಬ್ರಾಹ್ಮಣನನ್ನ ಸತಿ ಸುತಗಡಗೂಡಿ ಬಿಟ್ಟು ಬಿಡು, ಬಿಡುವುದಿಲ್ಲ. ಯಾರಾಗಿರಬಹುದು ಇವನು? ನನ್ನೆಲ್ಲ ಸೋದರರ ಗುಣಗಳನ್ನು ಸೆಳೆದುಕೊಂಡಿದ್ದಾನೆ. ವೀರ ಬಾಲಕನಿವನು ನೋಡಿದಾಗ ನನಗೆ ಅಭಿಮನ್ಯುವೇ ನೆನಪಾದನು. ಹಾ ಪುರುಷ, ಬಿಟ್ಟು ಬಿಡು. ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ನೀನಲ್ಲ, ನಮ್ಮಪ್ಪನೇ ಬಂದು ಬಿಡುವಂತೆ ಹೇಳಿದರೂ ಸರಿಯೇ ಬಿಡುವುದಿಲ್ಲ. ತಾಯಿ ಆಜ್ಞೆ ಮಾಡಿದ್ದಾಳೆ, ಈ ವನ ಪ್ರದೇಶದಲ್ಲಿ ಯಾವನಾದರೂ ಒಬ್ಬ ಮನುಷ್ಯನನ್ನು ಹಿಡಿದುಕೊಂಡು ಬಾ ಎಂದು. ಆದ ಕಾರಣವಾಗಿ ಇವನನ್ನು ಹಿಡಿದಿದ್ದೇನೆ, ಬಿಡಲು ಸಾಧ್ಯವಿಲ್ಲ. ಏನು, ತಾಯಿ ಆಜ್ಞೆ ಮಾಡಿದ್ದಾಳೆ? ಓಹೋ, ಇವನು ಹಿರಿಯರ ಸೇವೆಗಾಗಿ ತೊಳಲುತ್ತಿದ್ದಾನೆ. ಎಲ್ಲ ದೇವರಿಗಿಂತ ಮಿಗಿಲಾದ ದೇವತೆ ಮಾತೆ. ಮಾತೆಯ ಆಜ್ಞೆಯನಂತೆ ನಮ್ಮ ಗತಿ ಇಂತಾಯ. ಹೋ ಪುರುಷ, ಯಾರು ನಿನ್ನ ತಾಯಿ, ಹೆಸರೇನು? ಕೇಳು. ಹಿಡಿಂಬ ಎಂಬ ರಾಕ್ಷಸ ಗುರುಕುಲ ದೀಪ ಪಾಂಡವರಲ್ಲಿ ಆ ಮಹಾಸತ್ವನನ್ನು ಪತಿಯಾಗಿ ಪಡೆದವಳು ನನ್ನ ತಾಯಿ. ಬಲು ದೊಡ್ಡ ಸಿರಿಯುವಂತೆ ಪೂರ್ಣ ಚಂದ್ರನ ಕೂಡಿ ಬೆಳಗುವ ಆಕಾಶದಂತೆ. ಅಂದರೆ ಇವನು ಹಿಡಿಂಬೆಯ ಮಗ. ಈ ಗರ್ವ ಇವನಿಗೆ ಸಹಜವಾದದ್ದೇ. ರೂಪದಲ್ಲಿ, ಸತ್ವದಲ್ಲಿ, ಬಲದಲ್ಲಿ ಈತನು ತನ್ನ ಪಿತನನ್ನೇ ಹೋಲುವನು. ಆದರೆ ಮನುಷ್ಯರಲ್ಲಿ ಕರುಣೆಯೊಂದಿಲ್ಲವಲ್ಲ, ತಿಳಿಯದಿದ್ದು ಯಾವ ಪರಿಯೋ. ಹೋ ಪುರುಷ, ಬಿಟ್ಟು ಬಿಡು. ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಹೋ ಬ್ರಹ್ಮ, ನಿನ್ನ ಪುತ್ರನನ್ನು ಕರೆದುಕೋ, ನಾನೇ ಇವನನ್ನು ಹೋಗುತ್ತೇನೆ. ಹೋ ಪುರುಷ, ಇದು ಯುದ್ಧವಲ್ಲ, ಕುಲ ಬಾಂಧವರ ರಕ್ಷಣೆಗಾಗಿ ನನ್ನ ಪ್ರಾಣವನ್ನು ಈ ಮೊದಲೇ ಮಿಸಲಿಟ್ಟಿದ್ದು. ರೂಪ ಗುಣ ಸಂಪನ್ನ ನೀನು ನಿನ್ನ ಭೂಮಂಡಲದಲ್ಲಿ. ಆರ್ಯ, ಅದಾಗ ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು. ಬ್ರಾಹ್ಮಣರು ಎಲ್ಲರಿಗಿಂತ ಪೂಜ್ಯರು. ಅದಕ್ಕಾಗಿ ಬ್ರಾಹ್ಮಣರ ರಕ್ಷಣೆಗೋಸ್ಕರ ನನ್ನ ಪ್ರಾಣವನ್ನೇ ಕೊಡಲಿಚ್ಛಿಸುತ್ತೇನೆ. ಓಹೋ, ಇವನು ಕ್ಷತ್ರಿಯ. ನಿನಗೆ ಧೈರ್ಯವಿದ್ದರೆ ಬಲಾತ್ಕಾರದಿಂದ ಎತ್ತಿಕೊಂಡು ಹೋಗು. ನಾನು ಯಾರೆಂಬುದು ಗೊತ್ತಾಯಿತು? ಓಹೋ, ನನ್ನ ಮಗನೆಂದು ಬಲ್ಲೆ. ನಿನ್ನ ಮಗ? ಅದು ಹೇಗೆ ನಿನ್ನ ಮಗ? ಕೋಪಗೊಳ್ಳಬೇಡ, ತಾಳ್ಮೆ ಇರಲಿ. ಕ್ಷತ್ರಿಯರು ಪ್ರಜೆಗಳೆಲ್ಲರನ್ನೂ ಮಕ್ಕಳೆಂದೇ ಭಾವಿಸುತ್ತಾರೆ, ಹಾಗಾಗಿ ಅಂದದ್ದು. ಓ, ಕೆದರಿದವರ ಆಯುಧವನ್ನು ಹಿಡಿದು ಬಿಟ್ಟಿಯಲ್ಲ. ಶಪಥ ಮಾಡಿ ಹೇಳುತ್ತೇನೆ, ಸತ್ಯವ ಹಿಡಿದು. ಭಯವೆಂದರೇನೆಂಬುದ ನಾನರಿಗೆ ಹೇಳು. ಭದ್ರ, ಹೇಗಿರುತ್ತದೆ ಭಯದ ರೂಪ? ಅದ ನಿನ್ನಿಂದ ತಿಳಿದು ತಕ್ಕದ್ದು ಮಾಡುವೆನು ನಾನು. ಓಹೋ, ಆಯ್ತು, ನಿನಗೆ ಭಯವನ್ನು ಉಪದೇಶಿಸುತ್ತೇನೆ. ಆಯುಧವನ್ನು ಹಿಡಿದುಕೋ. ಆಯುಧವನ್ನು? ಹೌದು.
ಸದಾ ಶತ್ರುಗಳ ನಿಗ್ರಹದಲ್ಲೇ ತೊಡಗಿ ನರ್ತಿಸುವ ಈ ನನ್ನ ಬಲಗೋಳುಗಳೇ ಸಹಜವಾದ ಆಯುಧವು ನನಗೆ. ಏ ಇದು ನನ್ನ ತಂದೆಯಾದ ಭೀಮಸೇನಿಗೆ ಒಪ್ಪುವ ಮಾತು. ಭೀಮಸೇನ ಅವನವನು ಬ್ರಹ್ಮ ವಿಷ್ಣು ಮಹೇಶ್ವರ ದೇವೇಂದ್ರನು ಅಥವಾ ಶಕ್ತಿಯ ಹಿಡಿದ ಯಮನ ಇವರಲ್ಲಿ ಯಾರಿಗೆ ಸಾಟಿ ಹೇಳಯ್ಯ ಭದ್ರ? ನಿನ್ನ ತಂದೆ ಇವರಲ್ಲಿ ಎಲ್ಲರಿಗೂ ಸಾಟಿ ಕೇಳಯ್ಯ. ಶತ್ರು ಪಕ್ಷ ನಡೆಯುತ್ತಿದೆ, ರಕ್ಷಣೆಗೆ ಸಿದ್ಧ ಮಾಡಿಕೋ.
ಪ್ರಸಾದದಿಂದ ಪಡೆದಿರುವ ಮಾಯಾಪಾಶವಿದೆ, ಅದರಿಂದ ಇವನನ್ನು ಬಂಧಿಸುತ್ತೇನೆ.
ಸಿಂಧುವೇ ತೀರಗಳು, ಸಿಂಧು ರಾಜನೇ ಜಲವು, ತಂತ್ರಿ ಶಕುನಿಯೇ ಮಡವು, ಕೃಪಕರ್ಣ ಗುರುಸುತರೇ ವಕ್ರೋಪಿನ ಕ್ರಗಳು. ಇಂತಪ್ಪ ಶತ್ರುನದಿಯ ಅಡ್ಡವಿಟ್ಟು ಅರ್ಜುನನ ಅದಾವ ಹರಿಗೋಲಿಂದ ದಾಟಿಸುವನು ಶ್ರೀಹರಿ. ಮಹಾರಾಜನಾದ ದುರ್ಯೋಧನನು ಎಲ್ಲ ರಾಜರೊಡನೆಯೂ ಕಲಿತು ಆಲೋಚಿಸಬೇಕಾಗಿದೆ. ಆದ್ದರಿಂದ ಎಲ್ಲ ರಾಜರನ್ನು ಕರೆಸತಕ್ಕದ್ದು ಎಂದು ಆಜ್ಞೆ ಮಾಡಿದ್ದಾನೆ. ಈಗ ನಾನು ಮಂತ್ರಶಾಲೆಗೆ ಹೋಗುತ್ತಿದ್ದೇನೆ. ಮನುಷ್ಯನೆಲ್ಲರಿಗೂ
ಬಂದಾಗ ಎತ್ತು ನಿಲ್ಲುವುದಿಲ್ಲ. ಮಹಾರಾಜನಿಗೆ ಜಯವಾಗಲಿ. ಇದು ಚಿತ್ರಪಟ ನಮ್ಮೆಲ್ಲರಿಗೆ ಹಾರವು. ಈ ಚಿತ್ರಪಟ ಎಷ್ಟು ಸೊಗಸಾಗಿದೆ. ಚೂಜಾಡಿ ಸೋತುಂಬ ಅತಿ ಗಟ್ಟಿ ಹಾವು. ಕಡೆಗಣ್ಣ ತೋಟದಲ್ಲಿ ಭೀಮನ ಆ ಕೋಪವನ್ನು ಶಾಂತಗೊಳಿಸುತ್ತಲೇ ಹನು. ಆಹಾ ಅರ್ಜುನ, ರೋಷದಲ್ಲಿ ಕಣ್ಣುಗಳು ತೆರಳಿರಲು ಅಧರ್ಮಾಷ್ಟವನ್ನು ಗುಟ್ಟಿದೆ. ವೈರಿ ಮಂಡಲವನ್ನು ಹುಲ್ಲುಗಿಣೆಯನೆ ಬಗೆದು ಆ ಗಾಂಡೀವದ ಹೆದೆಯನ್ನ ನೆಲೆಯುತ್ತಿದ್ದಾನೆ. ಈ ಯುಧಿಷ್ಠಿರ ಇವನನ್ನು ತಡೆಯುತ್ತಿದ್ದಾನೆ. ನಕುಲ ಸಹದೇವ ನಡುಕೊಟ್ಟ ನಾರೆ ಬಿಗಿದು ಕೂರಸಿಯ ಹಿಡಿಯವರಿಗೆ ಕೈಯಿಟ್ಟು ಮುಖರಾದ ಕೆಂಪೇನೆ ಮರಣ ಭಯವನ್ನು ತೊರೆದು ತವಕಿಸುತ್ತ ನನ್ನ ಈ ತಮ್ಮನನ್ನು ತಡೆಯ ನೋಡುವ ಸಿಂಹವನ್ನು ಕಾಡ ಮರಿಚಿಕ್ಕೆ ತಡೆವಂತೆ ತಡೆಯುತ್ತಿಹರು. ಯುಧಿಷ್ಠಿರ ಕುಮಾರರ ಸಮೀಪಕ್ಕೆ ಹೋಗಿ ನಾನೇ ನೀಚನು, ಬುದ್ಧಿ ವಿಪರೀತವಾದವನು, ಎಂತಾದರೂ ಮಾಡಿ ರೋಷವನ್ನು ಬಿಡಿನಿಂತು ಸಲೇನ ಯಾದಯಗಳನ್ನು ಬಲ್ಲವರು ನೀವು. ಕುಮಾರನ ಅಧಿಕಾರ ಜೂಜಿಂದ ಬಂದಿರುವುದು, ಅದನ್ನಿಂದು ಸಹಿಸದಿರೆ ಸತ್ವವಂತರು ಕಂಡು ನಮ್ಮೀ ಪರಾಕ್ರಮವ ನಿಂದಿಸದೆ ಬಿಡರು ಎಂದು ಹೇಳಿ ಹಿಂದಿರುಗಿಸುತ್ತಿದ್ದಾನೆ. ಇವತ್ತು
ಭೂತ ಏನು ನನ್ನನ್ನು ನೋಡಿ ಕ್ಷತ್ರಿಯರೆಲ್ಲರೂ ಗಾಬರಿಗೊಂಡಿರುವರಲ್ಲ ಬೇಡ ಬೇಡ ಗಾಬರಿ ಬೇಡ ತಾವೆಲ್ಲರೂ ಧಾರಾಳವಾಗಿ ಉಳ್ಳಿರಬಹುದು ಏನೋ ಏನೋ ಕ್ಷತ್ರಿಯರೆಲ್ಲರೂ ಗಾಬರಿಗೊಂಡರೆ ಹೇಳು
ದ್ವಿಜರ ಕೈ ನೀರಿನ ಅಭಿಷೇಕದಲ್ಲಿ ನೆತ್ತಿಯನ್ನು ನೆನೆಸಿ ಹೇಳು. ತಲೆಬಾಗಿ ಬರುವ ನೃಪ ಮಂಡಲದ ಸಂಗಡವೇ ಕರೆದು ಮಾತಾಡುವೆ. ನಿನ್ನಂಥವರ ಕೂಡ ಮಾತಾಡನು. ಏನು, ಸುಯೋಧನನು ನನ್ನೊಡನೆ ಮಾತನಾಡುವುದಿಲ್ಲವಲ್ಲವೇ? ಯಲವೋ ಶಖ ಬಂಧು ಜನ ನಿಸ್ನೇಹ ಕಾಕ ಏತರ ಪಿಂಗಲ ನಿನ್ನಿಂದಲೀ ಈ ವಂಶ ಕುರು ವಂಶವಿದು ಬೇತ ಅಳಿಯುವುದು. ಕೇಳು ಎಲೈ ರಾಜರಿರ, ಈಗ ನಾವು ಹೋಗುತ್ತೇವೆ. ಬಂಧುನಾರಿಯರು ಕೆಳಗಿಳಿಸುವಂತೆ ಅದು
ಮಡಿದು ಬಿದ್ದ ಆನೆ ಕುದುರೆ ಮತ್ತು ಮನುಷ್ಯರ ರಕ್ತದಿಂದ ನೆಲವೆಲ್ಲ ಕೆಸರಾಗಿ ಹೋಗಿದೆ. ಅಲ್ಲಿ ನೋಡಿ, ಭೀಷ್ಮ ವಧೆಯಿಂದುಂಟಾದ ಕ್ರೋಧದಿಂದ ಧೃತರಾಷ್ಟ್ರನ ಕಡೆಯವರು ವೀರ ಅಭಿಮನ್ಯುವನ್ನು ಕೊಲ್ಲುತ್ತಿರುವ ಸಂಗರದಿ ವಿಕ್ರಮದ ನೆಲೆ ಅರಿಯಲರಿದೆ ನಿಮ್ಮ ಸುರಧೀರ ಸಾಹಸಿ. ಸೌಭದ್ರ ಬಾಣಗಳ ಗಾಯದಲ್ಲಿ ಮೈಮರೆತ ದೊರೆಗಳೆಲ್ಲರೂ ತಮ್ಮ ಬೀಡುಗಳಿಗೆ ಇರುತ್ತಿದ್ದರು. ತಡೆಯಿರಿ, ಧೃತರಾಷ್ಟ್ರ ಮಹಾರಾಜನಿಗೆ ಹೀಗೆಂದು ವಿಚಾರಿಸೋಣ. ವಿಜ್ಞಾನದಿಂದ ವಿಸ್ತಾರವಾಗಿರುವ ವಿನಯಾಚಾರಗಳೆಂಬ ದೀರ್ಘ ದೃಷ್ಟಿಗಳುಳ್ಳ ಧೃತರಾಷ್ಟ್ರ ಮಹಾರಾಜನಿಗೆ ಹೀಗೆಂದು ವಿಜ್ಞಾಪಿಸಿರಿ. ಯೋಧ ರಥ ವಾಜಿ ವಾರಣಗಳನ್ನ ಕುಂದಿಕ್ಕಿ ರಾಜರ ಆಡಳಿತ ಬಲವನ್ನ ಅಭಿಮನ್ಯು ಕಲಕಿದನು. ಬಾಲನಾದನು ತಾನು ಲೀಲೆಯಿಂದ ಅರ್ಜುನನ ಧರ್ಮವನ್ನೇ ತೋರಿದನು. ರಣದೊಳಗೆ ಪುರಬಳಿಸುವ ಅಭಿಮನ್ಯುವನ್ನು ಸುತ್ತಿ ನೂರಾರು ನರಪತಿಗಳು ಎಲ್ಲ ಕಡೆಯಿಂದ ಹತ್ತಿ ಮುತ್ತಿ ಕೊಂದಿಕ್ಕಿದರು. ಕಿತ್ತು ಕೂಡ
ಒದಗಿ ಬಂದವೆಂದು. ಪಾಂಡವರ ನಡೆಗೆಡಿಸಿ ತಡೆದೆವು. ಜಯದ್ರಥನ ಬಲದಿಂದ ಶತ್ರುಗಳ ಬಲು ಬಲವನಾಕ್ರಮಿಸಿ ಭೀಷ್ಮ ಕಡೆದುದರಿಂದ ಬಂದ ದುಃಖವ ನೆನೆದು ಶರ ಶತವ ಸುರಿ ಸುರಿದು ದ್ವಿತೀಯ ಪಾರ್ಥನಿವನೆಂಬ ಸೌಭದ್ರನನ್ನು ಕಡಿದು ನೆಲ ಗುರುಳಿಸಿದೆವು. ಇಂದಿನ ಈ ಯುದ್ಧದಲ್ಲಿ ಮಗನ ಕೊಂದುದರಿಂದ ತೀವ್ರ ಶೋಕದ ಶರವ ಅವರೆದೆಗೆ ನೆಟ್ಟಬಹುದು. ಕಡಲು ಬೀಳ್ಬೇಡ, ಕದನ ಬೆಳಕು
ಮಗನು ಮಡಿದುರುಳೆ ಕಂಡು ಒಂದು ದೇವೇಂದ್ರ ನಳುತ್ತಿರಲು ಕಣ್ಣೀರ ಕವಿಗಳೇ ಉರುಚೆಗಳ ರೂಪದಲ್ಲಿ ಬೀಳುತ್ತಿರುವುದು. ಓ ಜಯದ್ರಾತ ಹೋಗು, ಪಾಂಡವರ ಶಿಬಿರದಲ್ಲಿ ಶಂಖಾಪಿತ ಸಿಂಹನಾದಗಳೆಲ್ಲ ಒಟ್ಟಾಗಿ ಸೇರಿದ ಶಬ್ದಕ್ಕೆ ಬರುತ್ತಿದೆ, ಏನೆಂದು ತಿಳಿದುಕೊಂಡು ಬಾ. ಆದರೆ ಸಂಶಪ್ತಕರ ಸೈನ್ಯದ ಮೇಲೆ ಹೋಗಿದ್ದ ಅರ್ಜುನನು ಹಿಂದಿರುಗಿ ಬಂದ ಬಳಿಕ ಹತನಾದ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಕಣ್ಣೀರಿನಿಂದ ನೆನೆಸಿ ಜನಾರ್ದನನ್ನು ಜರೆಯಲಾಗಿ ಪ್ರತಿಜ್ಞೆ ಮಾಡಿರುವಂತೆ. ಏನೆಂದು ಪ್ರತಿಜ್ಞೆ ಮಾಡಿರುವ? ಯಾವ ನೆನ್ನಯ ಮಗನ ಕೊಂದನು, ಯಾರವನ ಸಾವಿನಲ್ಲಿ ಮರಿದರು, ಅವರೆಲ್ಲರನ್ನು ನಾಳೆ ಸೂರ್ಯ ಮುಳುಗುವ ಮೊದಲೇ ಕೊಂದು ತೀರುವೆನು ಎಂದು. ಪ್ರತಿಜ್ಞೆ ನಡೆಯದೆ ತಪ್ಪಿದರೆ ಪ್ರಾಯಶ್ಚಿತ್ತವೇನು? ಗಾಂಡೀವ ಸಮೇತವಾಗಿ ಚಿತಾರೋಹಣವಂತೆ. ನಾವು ಕೂಡ ಈ ಪ್ರತಿಜ್ಞೆ ನಡೆಯದಂತೆ ಪ್ರಯತ್ನ ಮಾಡೋಣ. ಮಗನೇ, ಏನು ಮಾಡುತ್ತೀಯೇ? ಎಲ್ಲ ಅಕ್ಷೋಹಿಣಿಗಳನ್ನು ಒಟ್ಟುಗೂಡಿಸಿ ಜಯದ್ರಥನನ್ನು ಮುಚ್ಚಿ ಮರೆ ಮಾಡಿ ಬಿಡುತ್ತೇನೆ. ದ್ರೋಣರುವ ದೇಶಗಳನ್ನು ಅನುಸರಿಸಿ ಅಸಾಧ್ಯವಾದ ವ್ಯೂಹವನ್ನು ರಚಿಸುವೆನು. ಆಸೆ ಕೈಗೂಡದೆಯೇ ಮರನೊಂದು ಯೋಧ ರಥಗಳು ಮರಗೂಡಿ ಬೆಂಕಿಯಲ್ಲಿ ಇಡುವಂತವರು ಭೂಮಿಯಲ್ಲಿ ಹೊಕ್ಕಿರಲಿ, ಗಗನವನೇ ಹತ್ತಿರಲಿ, ಕೃಷ್ಣನ ಕಣ್ಣಿನಿಂದ ಅರ್ಜುನನ ಬಾಣಗಳು ಎಲ್ಲಾ ಕಡೆಗೂ ಬಂದು ನುಗ್ಗೋವು, ಎಲ್ಲ ಬಿಡವು. ಯದುಪತಿಯ ಮಾತುಗಳ ತಂದಿ ಹೇನು, ಅಜ್ಜನನ್ನು ಕಾಣಬೇಕಾಗಿರುವುದು ತನ್ನ ದೋಷಗಳಿಂದ ಶತ್ರುವಾಗಿಲ್ಲ, ಗುರುವ ನೋಡಬೇಕೆಂದು. ಹೆಚ್ಚಿನ ಕುತೂಹಲವನ್ನು ಮಗಿಸುವುದು ಧೈರ್ಯದಲ್ಲಿ ಹೇಳಿದಾಗ ಆ ಜನಾರ್ದನ ಮರೆತ ನುಡಿಗಳನ್ನು. ಇಗೋ ಈತನೇ ಪೂಜ್ಯನಾದ ಧೃತರಾಷ್ಟ್ರ, ನೂರು ಮಂದಿ ಅನಾರ್ಯರಿಗೆ ತಂದೆಯಾದ. ಇವನ ಆಕಾರವು ಎಷ್ಟು ಲಲಿತ ಗಂಭೀರವಾಗಿ ಮುದುಕನಾದರು ಸುಕ್ಕುಗಳು, ನೂರು ಮಕ್ಕಳ ಪಡೆದು ರೂಪ ಅಚ್ಚಳಿಯದಿ, ಸ್ವರ್ಗ ರಕ್ಷಣೆಗಾಗಿ ಹೆದರಿ ಸಂಶಯಗೊಂಡು ಸುರರು ಇವನ ಕಣ್ಣುಗಳ ಮುಚ್ಚಿದರು ಏನು? ಅಜ್ಜಯ್ಯ, ಇದೋ ನಾನು ಹೊಂದಿರುತ್ತೇನೆ ಅಲ್ಲ, ಯುಧಿಷ್ಠಿರ ಮೊದಲಾದ ನನ್ನ ಗುರುಗಳು ಮೊದಲು ಹೊಂದಿಸುತ್ತಾರೆ, ಆನಂತರ ನಾನು ಘಟೋತ್ಕಚನ ಹೊಂದಿಸುತ್ತೇನೆ. ಸ್ವಗದ ಸೂತ್ರಿ ಇದಲ್ಲ ಹೇಳು, ಸೋದರರ ಸಾವಿನಿಂದ ನಿನಗೆಷ್ಟು ಸಂಕಟವೋ ಅಷ್ಟೇ ಸಂಕಟವೆದಗೆ ನನಗಿದ್ದು ಅಪ್ರಿಯವೆಂಬ ಸಂಗತಿಯ ನೀನರೇ. ಮಕ್ಕಳ ಅಪರಾಧದಿಂದ ನಿನಗಿಂದು ಕಾರ್ಪಣ್ಯವಾಯಿತ. ಪೂಜ್ಯರಾದ ನೀವು ಬಹಳ ಒಳ್ಳೆಯ ಮನಸ್ಸುಳ್ಳವರು. ಕಲ್ಯಾಣಗಳಿಗೆ ಉತ್ಪತ್ತಿ ಸ್ಥಾನವಾಗಿರುವ ಪಿತಾಮಹನಿಗೆ ಭಗವಂತನಾದ ಚಕ್ರಾಯುಧ ಹೀಗೆಂದು ಆಜ್ಞಾಪಿಸುತ್ತಾನೆ. ಭಗವಂತ ಭಗವಂತನಾದ ಚಕ್ರಾಯುಧನು ಏನೆಂದು ಆಜ್ಞೆ ಮಾಡುತ್ತಾನೆ? ಬೇಡ ಬೇಡ, ಮೀಠದ ಮೇಲೆ ಕುಳಿತುಕೊಂಡೇ ತಾವು ಜನಾರ್ದನ ಸಂದೇಶವನ್ನು ಕೇಳಬೇಕು. ಭಗವಂತನಾದ ಚಕ್ರಾಯುಧನು ಅನು ಮಾಡಿದಂತಾಗಲಿ. ಪಿತಾಮಹ ಕೇಳಬೇಕು. ಹಾ ವತ್ಸ ಅಭಿಮನ್ಯು, ಹಾ ವತ್ಸ ಗುರುಕುಲ ಪ್ರದೀಪ, ಹಾ ವತ್ಸ ಏಳುಕುಲ ಪ್ರವಾಲ, ನನ್ನನ್ನು ನಿನ್ನ ತಾಯಿಯನ್ನು ಸೋದರ ಮಾವನನ್ನು ತೊರೆದು ಅಜ್ಜನನ್ನು ನೋಡುವ ಆಶೆಯಿಂದ ಸ್ವರ್ಗಕ್ಕೆ ಹೊರಟು ಹೋದಯ್ಯ.
ಅರ್ಜುನ ನಿಮ್ಮ ಕರ್ಮವೇ ಇಂಥ ಒಬ್ಬನೇ ಒಬ್ಬ ಮಗನನ್ನು ಕಳೆದುಕೊಂಡದ್ದರಿಂದ ಅರ್ಜುನನ ಅವಸ್ಥೆಯೇ ಹೀಗಾಗಿರುವಲ್ಲಿ ಇನ್ನು ನಿನ್ನ ಅವಸ್ಥೆಯೇ ಆಗಿ ಆದ್ದರಿಂದ ಪುತ್ರ ಶೋಕದಿಂದ ಹುಟ್ಟಿದ ಬೆಂಕಿಯು ನಿನ್ನ ಪ್ರಾಣವೆಂಬ ಹವಿಯನ್ನು ಸುಡದಿರುವ ಹಾಗೆ ಈಗಲೇ ನಿನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿಕೊ ಎಂದು ಹೇಳಿ ತೊಡಗೆ ಕೃಷ್ಣನು ಪಾರ್ಥನ ಕ್ಷತ್ರಿಯರೆಲ್ಲರೂ ಕೊಲ್ಲಟಿದನು. ಏನು ಇದು ನಿಮಗೆ ನಗೆಗೀಡಾಯಿತು? ಹೌದು ಎನ್ನ ಚಕ್ರಧರ ನಟ್ಟಿದನು ತಿಳಿಸಿರುವ ನೀ ಪಾತ್ರಧರ್ಮ ಕೇಳಿ ನೀವು ನಗುತ್ತಿರುವಿ ತಕ್ಕುದಿದು ನಿಮಗೆ. ಇದಲ್ಲದೆ ನೀನು ಕೂಡ ಜನಾರ್ದನರ ಸಂದೇಶವನ್ನು ಕೇಳಬೇಕು. ಕ್ಷತ್ರಿಯ ಯಾರ ಶಾಸನವನ್ನು ಈ ಧರೆಯ ಪಾತ್ರವರೆಲ್ಲ ಧರಿಸುವರು ಅಂಥವನಿಗೆ ರಾಜನೂ ಅಲ್ಲದವನವನು ಕೊಲ್ಲ ಸಂದೇಶ ಬರವನಂತೆ. ಚಕ್ರಯುಧನು ನಿನಗೆ ರಾಜನಲ್ಲವಾಗಿ ಬಿಟ್ಟನು. ದುಶ್ಯಾಸನ ವಿವಾದ ಬೇಡ, ಹೆಚ್ಚು ಮಾತಿನೇ. ನಿಮ್ಮ ಪ್ರಭುವೆಂಬುದೇನು? ಕ್ಷತ್ರಿಯರ ನಾಶವನ್ನು ಸಿದ್ಧವಾಯಿತೆಂದೆಣಿತು. ನೂರಾರು ನೃಪರುರುಳಿ ಹಗುರವಾಗಲಿ ಹರಗೆ ಮಗನಳಿವಿನಿಂದೆತ್ತಿದು ಕ್ರಾಸ್ತ್ರಗಳ ಸುರಿಯುವ ಪಲ್ಪುಲಗೆ ಸಮರದಲ್ಲದಾವನು ಮಿಗಿಲೆನಿಸ. ಬರಿಯ ಮಾತಿನಿಂದಲೇ ಧರಣಿಯನ್ನು ಜಯಿಸುವಡೆ, ಮಾತು ಮಾತಿಗೆ ಸರ್ವ ಕ್ಷತ್ರಿಯ ಕೊಲೆಯಾಗುವಡೆ. ಗಾಳಗಾಳ ಬಿಸುಡತ್ತ ಸಮರ ಕರ್ಮಕ್ಕೆ ತಕ್ಕ ಬಾಣಗಳಿಗೊಪ್ಪುವಂತ ಸ್ಥಾಪದವ ರಚಿಸು. ಪರಸ್ತಿ ಹರಣ ವಿದಲ್ಲ, ರಾಜ್ಯ ತಂತ್ರ ವಿದಲ್ಲ, ಪ್ರಾಣಗಳೇ ಪಣವಿಲ್ಲಿ ಉಗ್ರ ಫಲಗಳಂಗಿರುವ ಬಾಣಗಳೇ ಉರುಳಿಸುವ ದಾಳಗಳಲ್ಲಿ ಎಂದು ನುಡಿದು ನಿಂದಿಸುವೆ. ಸೂಕ್ಷವನ್ನು ನುಡಿಯಲ್ಲಿ ಹಣಿದಿಮೀರಿ ಏನನ್ನೂ ಲೆಕ್ಕಿಸದೆ ಗಳಹುತಿ. ನಿನ್ನ ದರ್ಪವು ಮಾತೃಪಕ್ಷದಂತ ಉಗ್ರವಿದೆ. ರೌದ್ರ ನಾವು ಹೌದು, ರಾಕ್ಷಸರಿಗಳೆನಿಸು ಉಗ್ರ ಸ್ವಭಾವದವರು. ಶಾಂತಂ ಪಾಪಂ, ಶಾಂತಂ ಪಾಪಂ, ಶಾಂತಂ ಪಾಪಂ. ರಾಕ್ಷಸರಿಗಿಂತ ನೀವೇ ಕೂರತವರು. ಅರಗಿನ ಮನೆಯಲ್ಲಿ ಮೈಮರೆತು ಮಲಗಿರುವ ಸೋದರರ ನೆಲ್ಲಿಗೂ ಸುಡರಯ್ಯ ರಾಕ್ಷಸ. ಆ ಪ್ರಿಯ ನೆಲ್ಲಿಗೂ ಸೋದರರ ಮಡದಿಯ ಮುಡಿಯ ಮುಟ್ಟರು ಕೇಳು ರಾಕ್ಷಸರು. ಸುತ ವಧೆಯ ನೆಲ್ಲಿಗೂ ಸ್ಮರಿಸರೆ ಈ ರಾಕ್ಷಸರು. ವಿಕೃತ ರೂಪಿಗಳವರು ಮಡದೆ ಉಗ್ರವು ಹೌದು. ಮರುಗವನ್ನು ಎಂದು ಮರೆದು ನಿಂತವರು. ನಿನಗೆ ಹೇಳುತ್ತಿದ್ದೇನೆ, ದೂತನಂತೆ ನೀ ಇಲ್ಲಿ ಬಂದಿರುವೆ. ಕದನಕ್ಕೆ ಬಂದಿಲ್ಲ, ಸಂದೇಶವನ್ನು ಕೊಂಡು ಹಿಂದಿರುವು. ದೂತ ಘಾತಕರಲ್ಲ ನಾವು. ಏನು ಏನು ದೂತನಂತೂ ನನ್ನನ್ನು ಹೆದರಿಸುತ್ತೀಯ? ಹಾಗಾದರೆ ನಾನು ದೂತ. ಇದು ನನಗೆ ಚಿಕ್ಕಂದಿನಿಂದಲೂ ಇದ್ದ ಮಹತ್ತರದ ಆಸೆ. ಹಲ್ಲು ಮುಡಿಯನ್ನು ಕಚ್ಚಿ ಮುಷ್ಟಿಯನ್ನು ಬಿಗಿ ಹಿಡಿದು ನಿಂತಿಹನು ಘಟೋತ್ಕಚನು. ಎದ್ದೇಳಿ ಕಂಡಸರು, ಯಮಲೋಕದ ಕಡೆಗೆ ನಡೆಯುವ ಆಸೆ ಉಳ್ಳವರು. ದಾಳಿಕೊಮ್ಮ, ದಾಳಿಕೊಮ್ಮ, ನನ್ನ ಮಾತು ಕೇಳು. ರೋಷವನ್ನು ತಡೆದುಕೊಳ್ಳುವುದಕ್ಕೆ ನನ್ನಿಂದ
ಅಜ್ಜಯ್ಯ ಪೂಜ್ಯರಾದ ನಾರಾಯಣನಿಗೆ ಏನೆಂದು ವಿಜ್ಞಾಪಿಸಬೇಕು? ವಿಜ್ಞಾಪನೆ ಯಾರಿಗೆ ವಿಜ್ಞಾಪನೆ? ಅವನಿಗೆ ಹೀಗೆಂದು ಹೇಳು, ಅರಿದೆ ಏತಕ್ಕೆ ಬಹಳ ಮಾತಾಡುತ್ತೀಯೆ? ನಿನ್ನ ಪೌರುಷಕ್ಕೆ ಸತ್ತವರು ನಾವಲ್ಲ, ಬಹುದೂರ ಮಾತಾಡಲು ಅನುಚಿತ ಯುದ್ಧವೇ ನೋಡಿಕೊಳ್ಳುವ ನೂರ ರೂಪರೆಲ್ಲ ಸುತ್ತ ಬರೆ ಛತ್ರಗಳ ಮಾಲೆಗಳ ಮಧ್ಯದಲ್ಲಿ ನಡೆಯುವೆನು. ಈಗಲ್ಲೇ ಪಾಂಡವರ ಬಳಿ ಇಲ್ಲು, ನಿನಗೆ ಪ್ರತ್ಯುತ್ತರವ ಬಾಣಗಳ ಸಂಗಡನೆ ಕೊಟ್ಟು ಕಳುಹುವೆನು ಎಂದು ಹೇಳು. ಅಜ್ಜಯ್ಯ ಇನ್ನೋ ಹರಡುತ್ತೇನೆ. ಪೌತ್ರ ಶಲ್ಯರಾಜ ಅರ್ಜುನನೆಲ್ಲಿರುವ ಅಲ್ಲಿಗೆ ರಥವನ್ನು ಮಾಡಿಸು.
ಮಧ್ಯದಲ್ಲಿ ಕದಿಗೊಂಡ ಯಮನಂತೆ ವಿಕ್ರಮ ಬೀರುತ್ತಾ ನಿಂತ ನನಗೆ ಯುದ್ಧ ಕಾಲದಲ್ಲಿಂದು ಮನವು ಅಳಗುತ್ತಿದೆಯಲ್ಲ ಮಾತ್ರೇಶ. ಅಯ್ಯೋ, ಹಿಂದೆ ನಾನು ಯಮದಗ್ನಿ ಪುತ್ರನ ಸಮೀಪಕ್ಕೆ ಹೋಗಿ ಪೂಜ್ಯನೇ ನನಗೆ ಸಮಸ್ತ ಅಸ್ತ್ರಗಳನ್ನು ಕಲಿಯಬೇಕೆಂದು ಇಷ್ಟಿಸುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಪೂಜ್ಯರು ಕ್ಷತ್ರಿಯರಿಗೆ ಉಪದೇಶ ಮಾಡುವುದಿಲ್ಲ, ಬ್ರಾಹ್ಮಣರಿಗೆ ಮಾಡುತ್ತೇನೆ ಎಂದು ಹೇಳಿದರು. ಅದಕ್ಕೆ ನಾನು ಕ್ಷತ್ರಿಯನಲ್ಲವೆಂದು ಹೇಳಿ ಉಪದೇಶವನ್ನು ಗ್ರಹಿಸಲು ಮುಂದಾದೆ. ಕೆಲವು ಕಾಲ ಕಳೆದ ಬಳಿಕ ನನ್ನ ಇಂಗಿತವನ್ನು ತಿಳಿದ ಪೂಜ್ಯರು ಘೋಷಾಂಬರೆ ಕಾಲ ಉಳಿಯುತ್ತಿರಲು ಅಸ್ತ್ರಗಳು ನಿನಗೆ ಸಕಾಲದಲ್ಲಿ ಬಿಂಬಲವಾಗಲಿ ಎಂದು ಶಪಿಸಿದರು. ಅಸ್ತ್ರಗಳನ್ನು ಅರಿತರು ನೆನೆ ನಿರಂತರ ಮಾದ್ರೇಶ ರಥವನ್ನು ಮುಂದುವರಿಸಿ. ತಮ್ಮಂದ್ರೆ ಎನಗವರು ಆ ಯುಧಿಷ್ಠಿರ ಮುಂದೆ ಪಾಂಡಿಸುತ್ತರು. ತಾಯ ಮಾತಿನ ತಡೆಯು ಮತ್ತನಿಗೆ ಬಂದುದು. ಎಂತ ಸ್ಥಿತಿ ಒದಗಿತು ಕರ್ಣ ನಿನಗೆ? ಮಾದ್ರೇಶ ವಿಷಾದ ಪಡಬೇಡ, ಮಡಿದರೂ ಸ್ವರ್ಗವನೇ ಪಡೆಯುವೆನು, ನಾ ಗೆದ್ದರೂ ಕೀರ್ತಿ ಕೈ ಸೇರುವನು, ಲೋಕದೊಳಗೆ ಎರಡೂ ಬಹುಮತವು, ಕಣದಿ ನಿಷ್ಫಲತೆ ಇರಲು. ಮಾದ್ರೇಶ ನಾನೀಗ ಪ್ರಸನ್ನನಾಗಿದ್ದೇನೆ. ಆಸಾದಳ ವ್ಯಧಿಸಿದ ಪಾಂಡವರ ಸಮರ ಮುಖ ದೊರಕೆ ತುರ್ಕಿ ಸೀತ ಗುಣಗಣ ತುಂಬಿ ರಂಜಿಸುವ ಧರ್ಮರಾಜನ ಕಟ್ಟಿ ಬಾಣಗಳ ವೇಗದಿಂದ ಅರ್ಜುನನನ್ನು ಉರುಳಿಸುತ್ತೇನೆ. ಮಾದ್ರೇಶ ರಥವನ್ನು ಅಲ್ಲಿಗೆ ಮಾಡಿಸು. ಇಡೀ
ಇಚ್ಛೆ ಇಲ್ಲ. ಹಾಗಾದರೆ ನನ್ನ ತಲೆಯನ್ನೇ ಕೊಡ್ತೀನಿ. ಬರೆಯುವ ಕಾರಣ ಅದೊಂದು ಕೆಲಸ ಮಾಡಬೇಡ, ಅದೊಂದು ಕೆಲಸ ಮಾಡ್ತೇನೆ. ಪ್ರಸನ್ನರಾಗಬೇಕು. ಕೇಳಿ, ಅಂಗಗಳ ಜೊತೆಯಲ್ಲಿ ಜನಿಸಿ ನನ್ನ ಈ ದೇಹ ರಕ್ಷೆಯಾಗಿರುವ ಕವಚವಂತಿರುವುದು ಎಲ್ಲಿದೆ ಕರ್ಣ? ಎಲ್ಲಿದೆ? ಕೇಳಿಸಲು ದೇವರ ಸುರರಿಗೂ ಅಸಾಧ್ಯವಾದದ್ದು. ನಿಮಗಿನ್ನು ಉಚಿಸಿದರೆ ಈ ಪರಿಯ ಕವಚವನ್ನು ಕುಂಡಲಗಳ ಜೊತೆ ಕೂಡಿ ಪ್ರೀತಿಗೆ ಬೀವಿ. ನೀನು ಪ್ರೀತಿಯಿಂದ ಕೊಡೋದಾದ್ರೆ ಅದನ್ನೇ ಕೊಡು ಕರ್ಣ, ಅದನ್ನೇ ಕೊಡು. ಕಪಟ ಬುದ್ಧಿಯಾದ ಕೃಷ್ಣನ ತಂತ್ರವೇ ಇರಬೇಕು. ಆಗಲಿ ಆಗಲಿ, ಕೇಳು. ಕಾಲ ಕಳೆಯಲು ದಂತ ವಿದ್ಯೆ ಕ್ಷಯವಾಗುತ್ತದೆ. ಬದ್ಧ ಮೂಲಗಳಾದ ಮರಗಳು ಗಿಡಕ್ಕೆ ಉರುಳುತ್ತದೆ. ಜಲ ಜಲಸ್ಥಾನವನ್ನು ಸೇರಿಯೂ ಬತ್ತುತ್ತದೆ. ಕೊನೆ ಕುಡಿಯುವುದು ಎರಡೇ, ಹೋಮದಲ್ಲಿ ಬೇಡದನ್ನು ದಾನ ಕೊಟ್ಟದ್ದು. ಆದ್ದರಿಂದ ಪಾಂಡುತನೆಯನು ತನ್ನ ಕಡೆಯಿಂದ ಕುರುಪತಿಯ ತೊಡೆಯನು
ಸಮಾಧಾನಗೊಳಿಸಿದನು. ಅಯ್ಯೋ, ಮಹಾರಾಜನು ಬಿದ್ದು ಬಿದ್ದನು. ಕುರುರಾಜನು ಅಂಗಗಳಿಂದ ರಕ್ತವನ್ನು ಸುರಿಸಿಕೊಂಡು ಕೆಳಗೆ ಬೀಳುತ್ತಿರುವುದನ್ನು ನೋಡಿ ಭಗವಾನ್ ವ್ಯಾಸ ಮಹರ್ಷಿಯು ಆಕಾಶಕ್ಕೆ ನೆಗೆದು ನೋಡಿ, ನಾವು ಧೃತರಾಷ್ಟ್ರ ಮಹಾರಾಜನಲ್ಲಿ ಹೋಗಿ ಈ ಯುದ್ಧ ವಿಶೇಷವನ್ನು ತಲುಪಿಸೋಣ.
ಕಾಗಿ ಬಿದ್ದ ಸುದ್ದಿಯ ಕೇಳಿ ಕಣ್ಣಿನಲ್ಲಿ ನೀರು ತುಂಬಿ ಎಲ್ಲ ಜನ್ಮದ ಕುರುಡ ನಿಂಬಡಿಸಿತು. ನನ್ನನ್ನು ಹುಡುಕಿಕೊಂಡು ಬರಬೇಕಾದ ಕಾಲದಲ್ಲಿ ನಾನೇ ಮಗನನ್ನು ಹುಡುಕಿಕೊಂಡು ಬರಬೇಕಾಗಿದೆ. ನೂಲುವ ನನುಜನನ್ನು ಪಡೆದು ಆತನು ಕೈ ಎತ್ತಿಕೊಡುವ ತರ್ಪಣ ಜಲವನ್ನು ಒಮ್ಮೆಯಾದರೂ ನಲಿದು ಹೋಗಿಸುವ ಭಾಗ್ಯವನ್ನು ಪಡೆಯದೆ ಈ ಧೃತರಾಷ್ಟ್ರ. ಈ ಕೂರ್ಚನ
ಶೋಭದಲ್ಲಿ ಎಲ್ಲ ತೋರಿಸದೇ ಬಡಿದೇನೆಂದು ತಾತ ಈ ಶೋಕವನ್ನು ನಿಗ್ರಹಿಸಿಕೊಂಡು ನನ್ನನ್ನು ಅನುಗ್ರಹಿಸಿ ನಿಮ್ಮ ಅಡಿಗೆ ನಮಿಸಿದೇಶಿರವು ಅನ್ಯರ ಮುಂದೆ ಉರಿ ಮುಗ್ನಿಗಾದರೂ ಭಾಗಿಸದೆ ಬಾಳಿದೆ ಆನದಿನೊಡಗೂಡಿ ಜನಿಸಿದೆನು ಆ ಮಾನಪುರನಿಗೆ ನಾನು ಸ್ವರ್ಗಕ್ಕೇರುವೆ ಈ ಪರೆಯ ಪುತ್ರ ಶೋಕ ನುಡಿ ನನ್ನ ಹೃದಯವನ್ನು ಸುಡುತ್ತಿರುವುದು ಅಮ್ಮ ಜನ್ಮ ಜನ್ಮದೆ ನೀನೇ ತಾಯಾದು ನನಗೆ ಜನ್ಮ ಜನ್ಮದೆ ನೀನೇ ಮಗನಾದು ಅಪ್ಪಯ್ಯ ನನ್ನನ್ನು ಕೇಳುವ ಹಾಗೆ ಪಾಂಡವರನ್ನು ಶುಶ್ರೂಷೆ ಮಾಡಿ ತಾಯಿ ಕುಂತಿಯ ಅಪ್ಪಣೆಯನ್ನು ನೆಡೆದುಕೊಂಡು ದ್ರೌಪದಿಯನ್ನು ಅಭಿಮನ್ಯುವಿನ ತಾಯಿಯನ್ನು ತಾಯಿಯಂತೆ ಪೂಜಿಸಿ ಪಾಂಡವರು ನನಗೆ ತರ್ಪಣವ ಕೊಡುವ ಬೇರೆ ಧರ್ಮರಾಜನ ಮೈಗೆ ಮೈ ನೋಂಟು ಬರು ಕೂತು ಕೊಡು ನನಗೆ ತರ್ಪಣದ ಜನಪ ಕೌರವೇಶ್ವರನಲ್ಲ ಅಸ್ತ್ರ ಶಸ್ತ್ರಗಳೆಲ್ಲ ವಿಫಲವಾಗಲು ಅರಿದೆ ಪಾರದಲ್ಲಿ ಬಳಲಿದ ಸೂತಸುತನಲ್ಲ ಕೈಯೊಳಗೆ ಬಿಲ್ಲು ಬಾಣಗಳಂತೂ ಸಮರ ಭೂಮಿಗೆ ಬಂದು ನಿಂದಿರುವೆನೆಂದು ಓರ್ವನೇ ಕಾದುವೆನು ಓರ್ವನೇ ಕದನದಲ್ಲಿ ವಿಜಯವನು ಸಾಧಿಸೆನು ಓರ್ವನೇ ಕಾದುವೆನು ದ್ರೋಣಸುತ ನಾನು ತಂದೆಗೆ ದರ್ಪಣ ಕೊಡಲು ತೊಡಗಿರುವ ಸಮಯದಲ್ಲೇ ಗುರುಕುಲಕ್ಕೆ ತಿರಕರಣಿಸಿದ ದುರ್ಯೋಧನ ವಂಚನೆಗೆ ಗುರಿಯಾದ ಯಾರು ತಾನೆ ಇದನ್ನ ಸಹಿಸಿಯ ಮಹಾರಾಜನಾದ ದುರ್ಯೋಧನನು ಈ ಗೆಲ್ಲಿರಬಹುದು ಗೆಲ್ಲಿರಬಹುದು ಸಮರದಲ್ಲಿ ಮಡಿದಾನೆ ಕುದುರೆಗಳು ಮುರಿದ ರಥಗಳು ಪ್ರಾಕಾರದಂತೆ ಬಿದ್ದಿರಲು ಈ ಪ್ರಾಕಾರದ ನಡುವೆ ಸಮರ ಸಾಗರ ತೀರವನ್ನು ಸೇರಿದ ಗುರುರಾಜನು ಗೋಚರಿಸುತ್ತಿದ್ದ ಇವನು ಮುಕುಟ ಕೆಳಗುರುಳಿರಲು ಚಲಿಸುತ್ತಿದ್ದ ಗುರುಳುಗಳ ಕಿರಣಗಳ ಹಳದಿ ಸಂಜೆ ಆರಂಭಿಸಲು ಸಪ್ತಗಿರಿ ಶಿಖರವೇರಿನಿಂದ ಸೂರ್ಯನಂತ ಸ್ತಂಭ ಗದೆಯ ಗಾಯದಿ ರಕ್ತ ಸುರಿದಿರಲು ಮೈನರನ್ನು ತುಂಬಾಗಿ ತೋರುವಂತೆ ಗುರುರಾಜ ಇದೇನಿದು ಗುರುಪುತ್ರ ಅಸಂತೃಪ್ತಿಯ ಫಲವಿ ಗುರುರಾಜ ನಿನ್ನ ಪರಾಭವಕ್ಕೆ ಕಾರಣರಾದವರನ್ನ ನಿರ್ನಾಮ ಮಾಡುತ್ತೇನೆ ಕೇಳು ಪಾಂಡವರ ರಕ್ಷಿಸಲು ಗರುಡ ವಾಹನನಾಗಿ ಕೃಷ್ಣನೇ ಕದನಕ್ಕೆ ಕೈದೊಳಕಿ ಬಂದರು ಪಾಂಡವರ ಬಳಿಯುವೆರು ಕೃಷ್ಣನನ್ನೇ ಕಡಿಯುವೆರು ಕಣಿಗಳಿಂದೆಲ್ಲರನ್ನು ಕಣಿ ಕಣಿದು ಕಲಸುವೆರು ಮಸಿ ಮಳೆದ ಪಟದಂತೆ ಕಲಸಿ ಬೇಡ ಹಾಗಿರಬೇಡ ಹೂ ತಾಯಿ ತೊಡೆಯ ಮೇಲೆ ಮಣಿ ಕುರುಳಿದರು ತೊರೆ ತೊರೆಗಳೆಲ್ಲ ಕರ್ಣ ನಡೆದನು ಇವಕ್ಕೆ ಭೀಷ್ಮ ಕೆಡದರು ನೆಲಗೆ ಮುನ್ನ ಮಡಿದರು ನೂರು ಜನ ತಮ್ಮಂದಿರು ರಣದಿ ಕೆಣಕಿದರ ಸೆಣಸು ಕಡೆಗೆ ನನಗೀ ಗತಿಯಾಗಿ ಇಲ್ಲದಲ್ಲ ಹಿಡಿಯದಿರು ನೀನು ಮುಂದೆ ಗುರುರಾಜ ಕದಯ ಕದನದಿ ಭೀಮ ತೊಡೆಗಳನ್ನು ಕಡಿದಂದೆ ನಿನ್ನ ತರ್ಪವನ್ನು ಒಡನೆಗೆ ವಿಗೂಡಿಸಿದ ಹಾಗು ಹೀಗೆನ್ನಲಾದ ರಾಜ ಮಾನ ಶರೀರ ಮಾನಕ್ಕಾಗಿಯೇ ನಾನು ನಿಗ್ರಹವನ್ನು ಪಡೆದೆ ಗುರುಪುತ್ರ ಸ್ಮರಿಸು ಜೂಜಿನ ನಂದು ದ್ರೌಪದಿಯ ಮುಡಿ ಹಿಡಿದು ಸಭೆ ಕೆಳಸಿತಂದು ಬಳಿಕ ಚಿಕ್ಕವನೆಂದು ನೋಡದ ಅಭಿಮನ್ಯುವನು ರಣದಿ ಕೊಂದುದನು ಸ್ಮರಿಸು
ನನ್ನ ಪ್ರಾಣಗಳು ಹೊರಡುತ್ತಿವೆ. ಇವರಿಗೆ ಶಂತನು ಮೊದಲಾದ ಬಿಂದು ಪಿತಾಮಹರು. ಕರ್ಣನನ್ನು ಮುಂದು ಮಾಡಿಕೊಂಡು ನನ್ನ 100 ಜನ ತಮ್ಮಂದಿರು ಇಗೋ ಇಲ್ಲಿ ನಿಂತಿರುವರು. ಐರಾವತದ ಮೇಲೇರಿ ಮಹೇಂದ್ರನ ಕೈ ಹಿಡಿದು ಕುಳಿತಿರುವ ಕಾತಪಕ್ಷಧರನಾದ ಅಭಿಮನ್ಯು ಕೋಪಗೊಂಡು ನನ್ನನ್ನು ಮಾತಾಡಿಸುತ್ತಿರುವನು. ನನ್ನನ್ನು ಕರೆದೊಯ್ಯುವುದಕ್ಕಾಗಿ ಸಹಸ್ರ ಹಂಸಗಳಿಂದ ನಡೆಸಲ್ಪಡುವ ಈ ವೀರವಾಹಿನಿಯದ ವಿಮಾನವನ್ನು ಯಮನು ಕಳುಹಿಸಿರುವನು. ಪೂರ್ವಶ್ರೀ ಮೊದಲಾದ ಅಪ್ಸರೆಯು ನನ್ನ ಸಮೀಪಕ್ಕೆ ಬರುತ್ತಿರುವನು. ಇವರೇ ಮಹಾನವನದಿಗಳು. ಇಗೋ ಬಂದೆ ಬಂದೆ ಬಂದೆ. ರಾಜ್ಯದಿ ಫಲವೇನು ಸುಳಲಿ ರಾಜ್ಯವನ್ನು ನಡೆವೆನ ಆಶ್ರಮಕ್ಕೆ. ನಡೆಯಿತು ನೋಡಿ, ಲೋಕ ಶಾಂತಿಗೆ ಯುದ್ಧ ನಡೆಯಿತು ನೋಡಿ.